ಬಿ ಎಂ ಶ್ರೀಕಂಠಯ್ಯನವರು ಬರೆದಿರುವಂಥ ಕಾಣಿಕೆ ಅನ್ನುವಂಥ ಒಂದು ಪದ್ಯದ ಆಶಯವನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಅವರು ಬರೆದಿರುವ ಪದ್ಯದ ಮೊದಲನೇ ಭಾಗವನ್ನು ನೋಡೋಣ ಮೊದಲ ತಾಯ ಹಾಲ ಕುಡಿದು ಲಲ್ಲೆಯಿಂದ ತೊದಲಿ ನುಡಿದು ಕಳೆಯರೊಡನೆ ಬೆಳೆದು ಬಂದ ಮಾತದಾವುದು ನಲ್ಲೆಯೊಲವ ತೆರೆದು ತಂದ ಮಾತದಾವುದು ಅನ್ನುವ ಈ ಮೊದಲ ಪದ್ಯದಲ್ಲಿ ತಾಯಿ ಭಾಷೆಯನ್ನು ಕುರಿತಾಗಿ ಅವರು ಮಾತನಾಡಿದ್ದಾರೆ ಅದು ಯಾವುದೇ ಭಾಷೆ ಆಗಿರಲಿ ವ್ಯಕ್ತಿ ಹುಟ್ಟಿದ ತಕ್ಷಣ ಅವನಿಗೆ ತಾಯಿಯಿಂದ ಒಂದು ಭಾಷೆ ಅನ್ನುವಂಥದ್ದು ಆಗ್ತಾ ಹೋಗುತ್ತೆ ಅದರಲ್ಲಿ ಮುಖ್ಯವಾಗಿ ತಾಯಿಯ ಹಾಲನ್ನು ಕುಡಿದ ನಂತರ ಆ ಸಂಜ್ಞೆಗಳಿಂದ ಆ ಭಾಷೆಯ ಪ್ರಕ್ರಿಯೆ ಅನ್ನುವಂಥದ್ದು ಪ್ರಾರಂಭ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಅಲ್ಲಿಂದ ಹಿಡಿದು ಆ ತಾಯಿಗೆ ಆ ಮಗು ಹಸಿವನ್ನು ವ್ಯಕ್ತಪಡಿಸುವ ಭಾವಗಳಿಂದ ಭಾಷೆಯ ಒಂದು ಪ್ರಕ್ರಿಯೆ ನಡೀತಾ ಹೋಗುತ್ತೆ ಆ ಮೂಲಕ ಅದು ಸಂಜ್ಞೆಗಳ ಮೂಲಕ ಭಾಷೆಯನ್ನು ಕಲಿತ್ಕೊಳ್ತಾ ಹೋಗುತ್ತೆ ಆ ವಿಚಾರಗಳನ್ನು ಇಲ್ಲಿ ಒಂದು ರೀತಿ ಪ್ರಶ್ನೆಯ ರೀತಿಯಲ್ಲಿ ಆ ಬಿ ಎಂ ಶ್ರೀಕಂಠಯ್ಯನವರು ಪ್ರಸ್ತಾಪ ಮಾಡಿದ್ದಾರೆ ಮೊದಲ ತಾಯಿಯ ಹಾಲ ಕುಡಿದು ಲಲ್ಲೆಯಿಂದ ತೊದಲಿ ನುಡಿದು ಕಳೆಯರೊಡನೆ ಬೆಳೆದು ಬಂದ ಮಾತದಾವುದು ನಲ್ಲೆಯೊಲವ ತೆರೆದು ತಂದ ಮಾತದಾವುದು ಯಾವುದದು ಮಾತುಗಳು ಅಂತ ಆ ಮಾತುಗಳೇ ಈ ಒಂದು ಮಾತೃಭಾಷೆ ಸ್ನೇಹಿತರೆ ಆ ಮಾತೃಭಾಷೆ ಪ್ರಾಮುಖ್ಯತೆ ಅದು ಇನ್ನು ಎರಡನೇ ಪದ್ಯದಲ್ಲಿ ಅವರು ಹೇಳಿದ್ದಾರೆ ಸವಿಯ ಹಾಡ ಕ ಹಾಡ ಕತೆಯ ಕಟ್ಟಿ ಕಿವಿಯಲೆರೆದು ಕರುಳ ತಟ್ಟಿ ನಮ್ಮ ಜನರು ನಮ್ಮ ನಾಡು ಎನಿಸಿತಾವುದು ನಮ್ಮ ಕವಿಗಳೆಂಬ ಕೋಡು ತಲೆಗದಾವುದು ಇಲ್ಲಿ ಪ್ರಮುಖವಾಗಿ ಒಂದು ಹಾಡನ್ನು ಸಾಹಿತ್ಯವನ್ನು ರಚನೆ ಮಾಡುವಾಗ ಅದರ ಹಿಂದೆ ಪ್ರೇರಕ ಶಕ್ತಿಯಾಗಿ ನಿಂತ್ಕೊಳ್ಳುವಂಥದ್ದು ಮಾತೃಭಾಷೆ ಒಂದು ಕತೆ ಒಂದು ಕವನ ಕಾದಂಬರಿ ಅದೇ ಅಷ್ಟೇ ಅಲ್ಲದೆ ಆ ಹಾಡು ಕಿವಿಗೆ ಇಂಪಾಗಿ ಕೇಳಲಿಕ್ಕೆ ಕರುಳು ಕರುಳಿಗೆ ತಟ್ಟಲಿಕ್ಕೆ ನಮ್ಮ ಜನರು ನಮ್ಮ ನಾಡು ಅನ್ನುವಂಥ ಭಾವನೆಯನ್ನು ಮೂಡಿಸ್ಲಿಕ್ಕೆ ನಮ್ಮ ಕವಿಗಳ ಬಗ್ಗೆ ಹೆಮ್ಮೆಯನ್ನು ಮೂಡಿಸಲಿಕ್ಕೆ ಈ ಮಾತೃಭಾಷೆ ಆ ಕವಿ ಸೃಷ್ಟಿಯಾಗಲಿಕ್ಕೂ ಕೂಡ ಮಾತೃಭಾಷೆ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅನ್ನುವಂಥ ವಿಚಾರಗಳನ್ನು ಎರಡನೇ ಭಾಗದಲ್ಲಿ ಬಿ ಎಂ ಶ್ರೀಕಂಠಯ್ಯನವರು ಹೇಳಿರುವಂಥದ್ದು ಇನ್ನು ಮೂರನೇ ಪದ್ಯವನ್ನು ನೋಡೋಣ ಸ್ನೇಹಿತರೆ ಕನ್ನಡ ನುಡಿ ನಮ್ಮ ಹೆಣ್ಣು ನಮ್ಮ ತೋಟ ದಿನಿಯ ಹೆಣ್ಣು ಬಳಿಕ ಬೇರೆ ಬೆಳೆದ ಹಣ್ಣು ಬಳಿಗೆ ಸುಳಿದಳು ಹೊಸದು ರಸದ ಬಳ್ಳಿ ಹಣ್ಣು ಒಳಗೆ ಸುಳಿದಳು ಇಲ್ಲಿ ಕನ್ನಡ ನುಡಿ ನಮ್ಮ ಹೆಣ್ಣು ಕನ್ನಡ ಭಾಷೆ ಅನ್ನುವಂಥದ್ದು ಅದು ನಮ್ಮ ಭಾಷೆ ನಮ್ಮ ನುಡಿ ಅದು ಹಾಗಾಗಿ ಅದು ನಮ್ಮ ಹೆಣ್ಣು ನಾವು ನಮ್ಮ ಹೆಣ್ಣನ್ನು ಎಷ್ಟು ನಮ್ಮ ಮನೆಯ ಹೆಣ್ಣು ಮಗಳನ್ನು ಪೂಜ್ಯ ಭಾವದಿಂದ ನೋಡ್ತೀವೋ ಆ ರೀತಿ ಕನ್ನಡ ಭಾಷೆ ಅನ್ನುವಂಥದ್ದು ಅನ್ನುವ ಮಾತನ್ನು ಇಲ್ಲಿ ಬಿ ಎಂ ಶ್ರೀಕಂಠಯ್ಯನವರು ಹೇಳಿದ್ದಾರೆ ನಮ್ಮ ತೋಟ ದಿನಿಯ ಹಣ್ಣು ನಮ್ಮ ತೋಟದಲ್ಲಿ ಬೆಳೆದಿರುವಂಥ ಒಂದು ಸವಿಯಾದ ರುಚಿ ಇರುವಂಥ ನಮ್ಮ ನೆಚ್ಚಿನ ಹಣ್ಣಿ ಹಣ್ಣಿದ್ದಾಗೆ ಕನ್ನಡ ಅಂದರೆ ಆನಂತರ ಅವರು ಹೇಳ್ತಾರೆ ಬಳಿಕ ಬೇರೆ ಬೆಳೆದ ಹೆಣ್ಣು ಆನಂತರ ಬಳಿಕ ಅದು ಬೇರೆ ಬೇರೆ ಭಾಷೆ ಇದು ಇರುತ್ತಲ್ಲ ಅದು ಬೇರೆ ಬೆಳೆದಂಥ ಹಣ್ಣು ಹೆಣ್ಣು ಬಳಿಗೆ ಸುಳಿದಳು ಆ ಬೇರೆ ಭಾಷೆ ಅನ್ನುವಂಥದ್ದು ನಾವು ನಮ್ಮ ಭಾಷೆಯನ್ನು ಕಲಿತಾ ಕಲಿತಾ ಇರುವಾಗಲೇ ಅನ್ಯ ಭಾಷೆಯ ಪ್ರಭಾವ ಅನ್ನುವಂಥದ್ದು ನಮ್ಮ ಮೇಲೆ ಆಗ್ತಾ ಹೋಗುತ್ತೆ ಹೊಸದು ರಸದ ಬಳ್ಳಿ ಹಣ್ಣು ಒಳಗೆ ಸುಳಿದಳು ಈ ಹೊಸದು ರಸದ ಬಳ್ಳಿ ಹಣ್ಣಿನ ರೀತಿಯಲ್ಲಿ ಈ ಬೇರೆ ಭಾಷೆ ಅನ್ನುವಂಥದ್ದು ನಮ್ಮನ್ನು ಪ್ರಭಾವಿಸುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ ಅನ್ನುವ ವಿಚಾರವನ್ನು ಇಲ್ಲಿ ಬಿ ಎಂ ಶ್ರೀಕಂಠಯ್ಯ ಹೇಳಿದ್ದಾರೆ ಆ ನಂತರ ಅವರು ಹೇಳ್ತಾರೆ ಪಡುವ ಕಡಲ ಹೊನ್ನ ಹೆಣ್ಣು ನನ್ನ ಜೀವ ದುಸಿರು ಕಣ್ಣು ನಲಿಸಿ ಕಲಿಸಿ ಮನವ ನೊಲಿಸಿ ಕುಣಿಸುತ್ತಿರುವಳು ಸೊ ಅವರು ಇಲ್ಲಿ ಪಾಶ್ಚಿಮಾತ್ಯ ಭಾಷೆಗಳ ಪ್ರಭಾವ ಈ ನಮ್ಮ ಭಾಷೆಗಳ ಮೇಲೆ ಯಾವ ರೀತಿ ಆಗ್ತಾ ಇದೆ ಪಡುವ ಕಡಲ ಹೊನ್ನ ಹೆಣ್ಣು ಅಂದರೆ ಪಾಶ್ಚಿಮಾತ್ಯ ಭಾಷೆಯ ಪ್ರಭಾವ ನನ್ನ ಜೀವ ದುಸಿರು ಕಣ್ಣು ನಲಿಸಿ ಕಲಿಸಿ ಮಾನವನೊಲಿಸಿ ಕುಣಿಸುತ್ತಿರುವಳು ನಮ್ಮನ್ನು ಪ್ರಭಾವಿಸಿ ನಮ್ಮೊಳಗೆ ಆ ಭಾಷೆಗಳು ಸೇರಿ ಹೋಗ್ತಾ ಇದೆ ಪ್ರಭಾವ ಆಗ್ತಾ ಇದೆ ಒಮ್ಮೆ ಇವಳು ಒಮ್ಮೆ ಅವಳು ಕುಣಿಸುತ್ತಿರುವಳು ಒಂದು ಸಲ ನಮ್ಮ ಮಾತೃಭಾಷೆ ಅದರ ಜೊತೆಗೆ ನಾವು ಕಲಿತಂಥ ಮತ್ತೊಂದು ಭಾಷೆ ಅನ್ನುವಂಥದ್ದು ನಮ್ಮನ್ನು ಪ್ರಭಾವಿಸ್ತಾ ಹೋಗುತ್ತೆ ಹೀಗೆ ನನಗೆ ಹಬ್ಬವಾಗಿ ಇನಿಯರಿಬ್ಬರನ್ನು ತೂಗಿ ಇವಳ ಸೊಬಾಗ ನವಳು ತೊಟ್ಟು ನೋಡಬಯಸಿದೆ ಈ ರೀತಿಯಾಗಿ ಆ ಪ್ರಭಾವಕ್ಕೆ ಸಿಲುಕಿದ ವ್ಯಕ್ತಿಯ ಭಾವ ಹೇಗಿರುತ್ತೆ ಆ ಭಾಷೆಗೂ ಹೊಂದ್ಕೋಬೇಕು ಈ ಭಾಷೆಗೂ ಹೊಂದ್ಕೋಬೇಕು ಆ ಭಾಷೆಯ ವಿಶೇಷತೆ ಮತ್ತು ಈ ಭಾಷೆಯ ವಿಶೇಷತೆಯನ್ನು ನೋಡುವಂಥ ಆ ಭಾವದ ಬಗ್ಗೆ ಇಲ್ಲಿ ಹೇಳ್ತಾ ಅವಳ ತೊಡ ತೊಡಿಗೆ ಇವಳಿಗಿಟ್ಟು ಆಡಬಯಸಿದೆ ಅವಳ ಡ್ರೆಸ್ಸನ್ನು ಅಂದರೆ ಆ ಭಾಷೆಯ ವಿಚಾರಗಳನ್ನು ಮತ್ತೊಂದು ಭಾಷೆಗೆ ತಂದು ನಾನು ಹಾಡ್ತಾ ಹೋದೆ ಇಲ್ಲಿ ಬಿ ಎಂ ಶ್ರೀಕಂಠಯ್ಯನವರು ಆ ಇಂಗ್ಲೀಷ್ ಭಾಷೆಯಲ್ಲಿ ಇದ್ದಂಥ ಇಂಗ್ಲೀಷ್ ಗೀತೆಗಳನ್ನು ಇಂಗ್ಲೀಷ್ ಗೀತೆಗಳು ಅಂತ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಒಂದು ಕೃತಿಯನ್ನು ಬರೆದಿದ್ದಾರೆ ಹಾಗಾಗಿ ಅದರ ಪ್ರಭಾವದ ವಿಚಾರವೂ ಕೂಡ ಇಲ್ಲೊಂದು ರೀತಿ ರಿಫ್ಲೆಕ್ಟ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಬಲ್ಲವರಿಗೆ ಬೆರೆಗೆ ಇಲ್ಲಿ ಅರಿಯದವರು ನಾಲ್ವರಿಲಿ ಕಳೆಯ ಬೆಳಕು ಒಳೆಯಲಂದು ದಣಿದು ಹೋದೆನು ಬಡವನಳಿಸಿ ಅಳಿಲು ಸೇವೆ ಎಂದು ಧನ್ಯನಾದೆನು ಅಲ್ಲಿ ಯಾವ್ಯಾವ ರೀತಿಯ ಪ್ರಭಾವ ಇರುತ್ತೆ ಆ ಪ್ರಭಾವದ ಮಧ್ಯೆ ಇವರು ಆ ಸಾಹಿತ್ಯವನ್ನು ಇನ್ನೊಂದು ಭಾಷೆಯಲ್ಲಿ ತರಲಿಕ್ಕೆ ಪ್ರಯತ್ನ ದಣಿವಂತ ಹೇಳಿದ್ದಾರೆ ಯಾವ ರೀತಿಯಲ್ಲಿ ಇವರು ಶ್ರಮಿಸಿದರು ಅನ್ನುವಂಥ ವಿಚಾರವನ್ನು ಇಲ್ಲಿ ಬಿ ಎಂ ಶ್ರೀಕಂಠನವರು ಹೇಳಿದ್ದಾರೆ ಪ್ರಮುಖವಾಗಿ ಒಂದು ಮಾತೃಭಾಷೆಯನ್ನು ಕಲಿತ ವ್ಯಕ್ತಿ ಮತ್ತೊಂದು ಭಾಷೆಯನ್ನು ಅಧ್ಯಯನ ಮಾಡುವಾಗ ಆ ಭಾಷೆಯನ್ನು ಕಲಿಯುವಾಗ ಆ ಭಾಷೆಯ ಸಾಹಿತ್ಯವನ್ನು ತನ್ನ ಮಾತೃಭಾಷೆಯಗೆ ತರಬೇಕಾದರೆ ಏನೆಲ್ಲ ಪ್ರಕ್ರಿಯೆಗಳು ಅವನ ಮನಸ್ಸಿನಲ್ಲಿ ಮೂಡುತ್ತೆ ಅನ್ನುವಂಥ ಒಂದು ಚಿತ್ರಣವನ್ನು ಬಿ ಎಂ ಶ್ರೀಕಂಠಯ್ಯನವರು ಭಾಳ ಅದ್ಭುತವಾಗಿ ಈ ಕಾಣಿಕೆ ಅನ್ನುವ ಪದ್ಯದ ಮೂಲಕ ಕಟ್ಟಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ